ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯಾಸ್ ಕುಕ್ಕಿಂಗ್ ಬ್ಲಾಗ್. ಇವತ್ತು ನೆಕ್ಸ್ಟ್ ರೆಸಿಪಿ ಆಲೂ ಪರೋಟ. ಆಲೂ ಪರೋಟನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಚಪಾತಿ ಹಿಟ್ಟಿಗೆ ಮೊದಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಸುಮಾರಾಗಿ ಒಂದೂವರೆ ಕಪ್ನಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕನಷ್ಟು ಉಪ್ಪು, ಒಂದು ಚಮಚದಷ್ಟು ಎಣ್ಣೆ, ಮತ್ತು ಎಷ್ಟು ಬೇಕೋ ಸುಮಾರಾಗಿ ನೋಡಿಕೊಂಡು ಚಪಾತಿ ಹಿಟ್ಟನ್ನು ಹದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು. ನಾನಿಲ್ಲಿ ಒಂದು ಕಾಲು ಲೀಟರ್ನಷ್ಟು ನೀರು ತೊಗೊಂಡಿದ್ದೀನಿ. ಅಷ್ಟು ಏನು ಬೇಕಾಗಲ್ಲ, ಇಷ್ಟಿದ್ರೆ ಸಾಕು. ಪರೋಟ ಫಿಲ್ಲಿಂಗ್ಗೆ ಒಂದು 4 ಆಲೂಗಡ್ಡೆನ ಅರ್ಧಕ್ಕೆ ಕಟ್ ಮಾಡಿ ಸಿಪ್ಪೆ ತೆಗೆದು ಬೇಯಿಸಿಟ್ಕೊಂಡಿದ್ದೀನಿ. ಅರ್ಧಕ್ಕೆ ಕಟ್ ಮಾಡೋದ್ರಿಂದ ಚೆನ್ನಾಗಿ ಬೇಯುತ್ತೆ, ಸಾಫ್ಟಾಗಿ. ನೋಡಿ, ಹೀಗಂದ್ರೇ ಸಾಕು, ಸ್ಮ್ಯಾಶ್ ಆಗಿಬಿಡುತ್ತೆ. ಇಲ್ಲ ಹಂಗೆ ಉಂಡುಂಡೆ ಬೇಯಿಸ್ತೀನಿ ಅಂದರೆ ಒಂದೊಂದು ಕಡೆ ತುಂಬ ವಿಷಲ್ ಬರೆಸ್ಬೇಕಾಗತ್ತೆ ನೀವು. ಇದು ಒಂದು 3 ವಿಷಲ್ನಲ್ಲೇ ಆಗಿಬಿಡುತ್ತೆ ತುಂಬ. ನೋಡಿ, ಹಿಂಗಂದ್ರೆ ಸಾಕು, ಸ್ಮೂತಾಗಿ ಬೇಯುತ್ತೆ. 4 ಆಲೂಗಡ್ಡೆ ತೊಗೊಂಡಿದ್ದೀನಿ. ನೆಕ್ಸ್ಟು ಜೀರಿಗೆ ಒಂದು 1/4 ಚಮಚದಷ್ಟು ಈರುಳ್ಳಿನ, ಸಣ್ಣಕ್ಕೆ ಹಸಿ ಈರುಳ್ಳಿ ತೊಗೋಬೇಕು. ಹಸಿ ಈರುಳ್ಳಿನ ಹಿಂಗೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಬಟ್ ಈರುಳ್ಳಿ ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಒಂದು 1/4 ಚಮಚದಷ್ಟು ನಿಂಬೆ ರಸ, ನಿಂಬೆ ರಸ ಇಲ್ಲಾಂದರೆ ಆಮ್ಚೂರ್ ಪೌಡರ್, ಡ್ರೈ ಮ್ಯಾಂಗೋ ಪೌಡರ್ ಸಹ ಯೂಸ್ ಮಾಡ್ಬೋದು. ಮತ್ತು 1 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. 1 ಸಣ್ಣ ಹಸಿಮೆಣಸಿನ್ಕಾಯಿನ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಶುಂಠಿನ ತುರಿದಿಟ್ಕೊಂಡಿದ್ದೀನಿ. ಇಲ್ಲಿ ಆಲೂಗೆಡ್ಡೆ ವಾಯು ಆಗಿರೋದ್ರಿಂದ ಶುಂಠಿ ಮೇನ್ ಹಾಕಲೇಬೇಕಾಗುತ್ತೆ. ಧನಿಯಾ ಪೌಡರು 1 ಚಮಚದಷ್ಟು ಬೇಕು. 1/4 ಚಮಚದಷ್ಟು ಗರಂ ಮಸಾಲ, 1/4 ಚಮಚದಷ್ಟು ಅಚ್ಚಕಾರ ಪುಡಿ. ಹಸಿಮೆಣಸಿನಕಾಯಿ ಇರೋದ್ರಿಂದ ಅಚ್ಚಕಾರ ಪುಡಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇವಿಷ್ಟು ಆಲೂ ಸ್ಟಫಿಂಗ್ಗೆ ಬೇಕಾಗಿರೋದು. ಮೊದಲಿಗೆ ಚಪಾತಿ ಹಿಟ್ಟನ್ನ ಕಲಸಿಟ್ಕೊಳ್ಳೋಣ. ಇದಕ್ಕೆ ಮಧ್ಯ ಈ ಥರ ಮಾಡಿ ಎರಡು ಚಮಚದಷ್ಟು ಎಣ್ಣೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಕಲಸ್ಕೊಳ್ಳಿ. ಚಪಾತಿ ಹಿಟ್ಟು ರೆಡಿಯಾಗಿದೆ. ನೋಡಿ, ಇಷ್ಟು ಸ್ಟಿಫಾಗಿ ಕಲಸ್ಕೋಬೇಕು. ತೀರಾ ತೆಳುವಾಗಿ ಕಲಸ್ಕೊಂಡ್ರೆ ಸ್ಟಫಿಂಗ್ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ. ಸೊ ಇವಾಗ ಇದಕ್ಕೆ 1/4 ಚಮಚದಷ್ಟು ಎಣ್ಣೆನ ಹಾಕಿ ಹೀಗೆ ಸುಮ್ಮನೆ ಎಲ್ಲ ಕಡೆನೂ ಕೋಟ್ ಆಗೋವರೆಗೆ ಎಣ್ಣೆ ಈ ಥರ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 20 ನಿಮಿಷ ಮುಚ್ಚಿಡಬೇಕು. ಅಷ್ಟರಲ್ಲಿ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಪರಾಟ ಸ್ಟಫಿಂಗ್ಗೆ ರುಚಿಗೆ ತಕ್ಕಷ್ಟು ಉಪ್ಪು, ಚಪಾತಿ ಹಿಟ್ಟಿಗೂ ಉಪ್ಪು ಹಾಕಿರ್ತೀವಿ ಸೊ ನೋಡ್ಕೊಂಡು ಹಾಕಿ ಉಪ್ಪು. ಜೀರಿಗೆ 1/4 ಚಮಚದಷ್ಟು ಸಾಕು. ಜೀರಿಗೆ ಹಸಿ ಜೀರಿಗೆ ಇಷ್ಟಪಡ್ತಾ ಇದ್ದವರು ಜೀರಿಗೆನ ಹುರಿದ್ಬಿಟ್ಟು ಅದರದ್ದು ಪೌಡರ್ ಸಹ ಹಾಕೋಬೋದು. 1/4 ಚಮಚದಷ್ಟು ಗರಂ ಮಸಾಲ, ಒಂದು 1/4 ಚಮಚದಷ್ಟು ಧನಿಯಾ ಪುಡಿ, ಮತ್ತು 1/4 ಚಮಚದಷ್ಟು ಅಚ್ಚಕಾರ ಪುಡಿ. ತುರಿದಿಟ್ಕೊಂಡಿರೋವಂಥ ಶುಂಠಿ 1/4 ಇಂಚ್ನಷ್ಟು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಕಟ್ ಮಾಡಿರೋದು, ಮತ್ತು 1/4 ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋದು. ಈರುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ, ಬಟ್ ಈರುಳ್ಳಿ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ.
ಆಲೂಗೆಡ್ಡೆ ಸಾಫ್ಟ್ ಆಗಿರೋದ್ರಿಂದ ಎಲ್ಲ ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಆಲೂಗೆಡ್ಡೆ ಸ್ವಲ್ಪ ಗಟ್ಟಿ ಇದೆ, ಮಧ್ಯೆ ಮಧ್ಯೆ ಎಲ್ಲ ಬೆಂದಿಲ್ಲ ಅನ್ನೋರು ಫಸ್ಟ್ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿಕೊಂಡು ಆಮೇಲೆ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳಿ. ಪರಾಟ ಸ್ಟಫಿಂಗ್ ಈಗ ರೆಡಿಯಾಗಿದೆ. ಈ ಥರ ಏನಾದರೂ ದಪ್ಪ ದಪ್ಪ ಆಲೂಗೆಡ್ಡೆದು ಸಿಕ್ತು ಅಂದರೆ ಸೈಡಿಗೆ ಎತ್ತಿಟ್ಕೊಬಿಡಿ, ಯಾಕೆಂದರೆ ಪರಾಟ ಸ್ಟಫ್ ಮಾಡ್ಬೇಕಾದ್ರೆ ಒತ್ತಬೇಕಾದ್ರೆ ಅದು ತುಂಬಾ ಒಂಥರ ಗಂಟು ಗಂಟು ಥರ ಆಗುತ್ತೆ. ಈಗ ಇದು ರೆಡಿಯಾಗಿದೆ. ಲಾಸ್ಟಲ್ಲಿ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣಿಂದು ರಸ ಇಟ್ಕೊಂಡಿರ್ತೀನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಆಮ್ಚೂರ್ ಪೌಡರ್ ಸಹ ಹಾಕ್ಬೋದು. ಆಮ್ಚೂರ್ ಪೌಡರ್ ಹಾಕೋರು ಫಸ್ಟೇ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಲೆಮನ್ ಜ್ಯೂಸ್ ಹಾಕ್ತಾ ಇರೋದ್ರಿಂದ ಆಮ್ಚೂರ್ ಪೌಡರ್ನ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ಇಷ್ಟೇ, ಸ್ಟಫಿಂಗ್ ಸಹ ರೆಡಿಯಾಗಿದೆ. ಈಗ ಇದೊಂದು 20 ಮಿನಿಟ್ಸಿಂದ ನೆಂದಿದೆ ಚಪಾತಿ ಹಿಟ್ಟು, ಚೆನ್ನಾಗಿ ಸಾಫ್ಟಾಗಿದೆ. ಈಗ ಒಂದು 15 ಸೆಕೆಂಡ್ ಸ್ವಲ್ಪ ನಾದ್ಕೊಳ್ಳಿ ಚೆನ್ನಾಗಿ, ಸೊ ದಟ್ ಇನ್ನೂ ಸಾಫ್ಟಾಗುತ್ತೆ. ಈಗ ಒಂದಿಷ್ಟು ತಗೊಂಡು ನಿಮಗೆ ಎಷ್ಟು ದಪ್ಪ ಬೇಕು ಪರಾಟ ಅಷ್ಟು ದಪ್ಪದಷ್ಟು ಹಿಟ್ಟನ್ನ ಮುರ್ಕೊಂಡು ಉಂಡೆಗಳು ಮಾಡ್ಕೊಳ್ಳಿ. ನಾನಿಲ್ಲಿ ಸುಮಾರಾಗಿ ಒಂದು ಬಾಲ್ ಸೈಜ್ನಷ್ಟು ಉಂಡೆ ಮಾಡಿಟ್ಕೋತಾ ಇದ್ದೀನಿ. ಚಪಾತಿ ಹಿಟ್ಟಿನ ಥರ ಆಲೂಗೆಡ್ಡೆ ಸ್ಟಫಿಂಗ್ನೂ ಉಂಡೆ ಮಾಡಿಟ್ಕೊಳ್ಳೋಣ. ಸುಮಾರಾಗಿ ಇದು ಅಷ್ಟೇ. ಈ ಚಪಾತಿ ಹಿಟ್ಟು ಎಷ್ಟು ನೀವು ಎಷ್ಟು ದಪ್ಪ ಮಾಡಿರ್ತೀರಾ ಸೇಮ್ ಸೈಜ್ನಷ್ಟೇ ಇರಬೇಕು ಸ್ಟಫಿಂಗ್ದು ಆಲೂಗ್ ಮಿಕ್ಸ್ಚರ್ ಸಹ. ಸೊ ಹಾಗಾಗಿ ಸೇಮ್ ಇರಬೇಕು. ತೀರಾ ಕಮ್ಮಿ ಮಾಡಿಕೊಂಡ್ರೆ ಬರೀ ಚಪ್ ಚಪಾತಿ ಥರ ಆಗುತ್ತೆ, ತೀರಾ ಜಾಸ್ತಿ ಸ್ಟಫಿಂಗ್ ಮಾಡಿಕೊಂಡ್ರೆ ಪರಾಟ ಒತ್ತಬೇಕಾದ್ರೆ ಈಚೆ ಬಂದ್ಬಿಡುತ್ತೆ. ಸೊ ಎರಡೂ ಸಮ ಪ್ರಮಾಣದಲ್ಲಿ ಉಂಡೆ ಮಾಡ್ಕೊಂಡಿರಬೇಕು. ಇದೇ ಥರ ಎಲ್ಲ ಆಲೂಗೆಡ್ಡೆ ಮಿಕ್ಸ್ಚರ್ದೂ ಉಂಡೆ ಮಾಡಿಟ್ಕೊಳ್ಳೋಣ. ಈ ರೀತಿ ಎಲ್ಲನೂ ರೆಡಿ ಮಾಡಿಟ್ಕೊಳ್ಳಿ. ಫಸ್ಟು ನಾನು ಹೇಳಿದ ಮೆಷರ್ಮೆಂಟಲ್ಲಿ ನಿಮಗೆ 7 ಪರಾಟ ಆಗುತ್ತೆ. ಈ ರೀತಿ ರೆಡಿ ಮಾಡಿಟ್ಕೋಬೇಕು. ಸೊ ಈಗ ಪರಾಟ ಮಾಡ್ಕೊಳ್ಳೋಣ. ಒಂದು ಚಪಾತಿ ಉಂಡೆ ತೊಗೊಂಡು ಗೋಧಿ ಹಿಟ್ಟಿನಲ್ಲಿ ಅದ್ದಿ ಸ್ವಲ್ಪ ಅಗಲಕ್ಕೆ ಅರ್ತ್ಕೋಬೇಕು. ಇಷ್ಟು ಅಗಲ ಆದರೆ ಸಾಕು. ಈಗ ಇದಕ್ಕೆ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಎಣ್ಣೆ ಎಲ್ಲ ಹಚ್ಕೊಂಡಾದ್ಮೇಲೆ ಒಂದು ಆಲೂಗೆಡ್ಡೆ ಸ್ಟಫಿಂಗ್ನ ಈ ಥರ ಮಧ್ಯೆ ಇಟ್ಟು ಈ ಥರ ಸ್ಟಫ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಬಂದರೆ ತೆಗಿಯೋಕ್ಕೆ ಹೋಗಬೇಡಿ, ಹಿಂಗೆ ಮಾಡಿಬಿಟ್ಟು ಈ ಥರ ಸ್ಟಫ್ ಮಾಡ್ಕೊಳ್ಳಿ, ಪ್ರೆಸ್ ಮಾಡ್ಕೊಳ್ಳಿ. ತುಂಬ ಜೋರಾಗಿ ಪ್ರೆಸ್ ಮಾಡಬೇಡಿ. ಈ ಥರ ಕೈಯಲ್ಲೇ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಹೀಗೆ ಸ್ಪ್ರೆಡ್ ಮಾಡೋದ್ರಿಂದ ಆಲೂಗೆಡ್ಡೆದು ತುದಿವರೆಗೂ ಫುಲ್ಲು ಹೋಗುತ್ತೆ. ಈ ಥರ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಗೋಧಿ ಹಸಿಟ್ಟಲ್ಲಿ ಒಂದು ಸ್ವಲ್ಪ ಅದ್ದಿ ಲಟ್ಟಣಿಗೆಯಲ್ಲಿ ಒತ್ಕೋಬೇಕು. ತೀರಾ ಪ್ರೆಷರ್ ಕೊಟ್ಟು ಒತ್ತಕ್ಕೆ ಹೋಗಬೇಡಿ, ಫಿಲ್ಲಿಂಗ್ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ. ಸ್ವಲ್ಪ ಲೈಟಾಗಿ ಪ್ರೆಷರ್ ಕೊಟ್ಕೊಂಡು ಒತ್ಕೋಬೇಕು ಹೀಗೆ.
ಪರೋಟಾ ಸ್ವಲ್ಪ ತಿಕ್ಕಾಗೆ ಇರುತ್ತೆ, ಸೊ ತೀರಾ ತೆಳು ಮಾಡ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಆಲೂಗೆಡ್ಡೆ ಎಲ್ಲ ಕಾಣ್ತಾ ಇದೆ ಅನ್ಬೇಕಾದ್ರೆ ಸ್ವಲ್ಪ ಸ್ಟಾಪ್ ಮಾಡ್ಕೊಳ್ಳಿ. ಈಗ ಇದಿಷ್ಟ ಆಗಿದೆ ಸಾಕು. ನೋಡಿ ಇಲ್ಲಿ ಇಲ್ಲೆಲ್ಲ ಆಲೂಗೆಡ್ಡೆ ಎಲ್ಲ ಕಾಣ್ತಾ ಇದೆ, ಸೊ ನೀಟಾಗಿ ಸ್ಪ್ರೆಡ್ ಆಗಿದೆ, ತುದಿವರೆಗೂ ಸ್ಪ್ರೆಡ್ ಆಗಿದೆ. ಹಾಗೆ ಸ್ಟಾರ್ಟಿಂಗ್ ಉಂಡೆ ಮಾಡಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ದೇ ಇದ್ದರೆ ಈ ಥರ ಫುಲ್ ನೀಟಾಗಿ ಸ್ಪ್ರೆಡ್ ಆಗೋಲ್ಲ ಸ್ಟಫಿಂಗ್. ಒಂದು ಕಡೆ ಸ್ಟಫಿಂಗ್ ಇರುತ್ತೆ, ಒಂದು ಕಡೆ ಬರೀ ಚಪಾತಿ ಹಿಟ್ಟಿರುತ್ತೆ, ಆ ಥರ ಆಗ್ಬಿಡುತ್ತೆ. ಈ ಥರ ನೀಟಾಗಿ ಬರುತ್ತೆ ಹಾಗೆ ಮಾಡಿಕೊಂಡ್ರೆ. ಇವಾಗ ತವ ಚೆನ್ನಾಗಿ ಬಿಸಿಯಾಗಿದೆ, ತವ ಚೆನ್ನಾಗಿ ಕಾದಾದ ಮೇಲೇ ಪರೋಟ ಹಾಕಬೇಕು, ಇಲ್ಲಾಂದರೆ ಅಂಟ್ಕೋಬಿಡುತ್ತೆ. ಎರಡೂ ಸೈಡು ಕ್ರಿಸ್ಪ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ತಕ್ಷಣ ಫ್ಲಿಪ್ ಮಾಡೋಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ಇಲ್ಲಿ ಬಬಲ್ಸ್ ಬಬಲ್ಸ್ ಥರ ಕಾಣುತ್ತೆ, ಆವಾಗ ಫ್ಲಿಪ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಇಲ್ಲಿ ಇಲ್ಲೆಲ್ಲ ಬಬಲ್ಸ್ ಬಬಲ್ಸ್ ಥರ ಬರ್ತಾ ಇದೆ. ಇವಾಗ ಟರ್ನ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗೇ ಟರ್ನ್ ಮಾಡೋಕ್ಕೆ ಹೋದರೆ ಹರಿದೋಗುತ್ತೆ, ಮಧ್ಯ ಬೆಂದಿರಲ್ಲ, ಸೊ ಮಧ್ಯ ಕಟ್ಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಸೈಡಲ್ಲೆಲ್ಲ ಬಬಲ್ಸ್ ಬಬಲ್ಸ್ ಬಂದಾದಮೇಲೆ ಟರ್ನ್ ಮಾಡ್ಕೊಳ್ಳಿ. ಚೆನ್ನಾಗಿ ಬೆಂದಿದೆ, ಇಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆನಾದರೂ ಹಾಕೋಬೋದು, ತುಪ್ಪನಾದರೂ ಹಾಕೋಬೋದು, ಬೆಣ್ಣೆ ಆದರೂ ಹಾಕೋಬೋದು, ನಿಮ್ಮ ಪ್ರಿಫರೆನ್ಸ್. ಈಗ ಒಂದು 15 seconds ಆಗಿದೆ, ಟರ್ನ್ ಮಾಡ್ಕೊಳ್ಳೋಣ. ಈ ಸೈಡ್ಗೂ ಎಣ್ಣೆ ಹಾಕ್ಕೊಳ್ಳಿ. ಈಗ ಹೈ ಫ್ಲೇಮಲ್ಲಿ ಈ ಸೈಡ್ಸ್ ಎಲ್ಲನೂ ಫುಲ್ ರೋಸ್ಟ್ ಮಾಡಬೇಕು, ಅಲ್ಲಿವರೆಗೂ ಮಾಡ್ಕೊಳ್ಳೋಣ. ಸೊ ದಟ್ ಹೀಗೆ ಈಗ ಸೈಡಲ್ಲಿ ಇಟ್ಟು ಈ ಸೈಡ್ಸನ್ನ ಮಾತ್ರ ರೋಸ್ಟ್ ಆಗಬೇಕು, ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ಮಾಡ್ಕೊಳ್ಳೋಣ. ಈ ಥರ ತವಾದು ಮಧ್ಯದಲ್ಲಿ ತುಂಬಾ ಕಾವಿರುತ್ತೆ, ಸೊ ಹಾಗಾಗಿ ತವಾಗೆ ಮಧ್ಯಕ್ಕೆ ಈ ಸೈಡ್ಸ್ ಬರೋ ಹಾಗೆ ಮಧ್ಯಕ್ಕೆ ಸೈಡಲ್ಲಿ ಇಡ್ತಾ ಇದ್ದೀನಿ ಪರಾಟಾನ. ಒಂದು 5 seconds ಹೀಗೆ ಫ್ಲಿಪ್ ಮಾಡ್ಕೋತಾ ಇರಿ. ತುಂಬ ಚೆನ್ನಾಗಿ ರೋಸ್ಟ್ ಆದರೆ ಪರಾಟ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಥರ ತುಂಬ ಸಾಫ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಪರಾಟನ, ಟೇಸ್ಟ್ ಇರೋದಿಲ್ಲ. ಓಕೆ, ಈ ಸೈಡನ್ನು ಹಾಗೆ ಮಾಡ್ಕೊಳ್ಳೋಣ. ವಾವ್, ನೋಡಿ ಇಲ್ಲಿ ಹೇಗಾಗಿದೆ, ಸೈಡ್ಸ್ ಎಲ್ಲಾನು ತುಂಬ ಚೆನ್ನಾಗಾಗಿದೆ. ಇದು ಹಾಗೇನೆ ಸೈಡ್ಗೆ ಇಟ್ಬಿಟ್ಟು ಅದೇ ರೀತಿ ಮಾಡ್ಕೊಳ್ಳೋಣ. ಫ್ಲಿಪ್ ಮಾಡ್ಕೊಳ್ಳೋಣ. ಈ ಕಡೆನೂ ಸೈಡ್ಸ್ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ಒಂದು ಪ್ಲೇಟ್ ತಗೊಂಡು. ಸೊ ಫ್ರೆಂಡ್ಸ್, ಆಲೂ ಪರೋಟ ರೆಡಿ ಆಗಿದೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಕ್ರಿಸ್ಪಾಗಿ ಬಂದಿದೆ ಫುಲ್ಲು. ಇವತ್ತು ನಾನು ಮಾಡಿದ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.